5 ಲಕ್ಷ ರೂಪಾಯಿ ಈಗ ನಾವು 5 ಲಕ್ಷ ಕೋಟಿ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನೀರಾವರಿಗೆ ಅಂತೇಳಿ. 5 ವರ್ಷ ಇದ್ದಾರಲ್ಲ, ಎಷ್ಟೆಷ್ಟು ಕೋಟಿ ಮಾಡಿದ್ರು? ಆಗ್ಯಾರು ಇಟ್ಕೊಂಡಿದ್ರು ಮಾಡಬೇಡಿ ಅಂತೇಳಿ ನನಗೆ ಯಾರು ತಮಾಷೆ ಮಾಡ್ತಿದ್ರು. ಊರಿನಲ್ಲಿ ಮಜ್ಜಿಗೆ ನೀರು ಕೇಳಿದಾಗ ನೀರೇ ಕೊಡದೇ ಇದ್ದವರು ಮಜ್ಜಿಗೆ ಕೊಡ್ತಾರಂತ, ನೀರನ್ನೇ ಕೊಡದೇ ಇದ್ದಾಗ ಮಜ್ಜಿಗೆ ಕೊಡ್ತಾರಂತ. ಈಗ 5 ವರ್ಷ ಸರ್ಕಾರ ಇದ್ದು ನೀರೇ ಕೊಡಲಿಲ್ಲ, ಈಗ ಮಜ್ಜಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ನಂಬ್ತಾರೆ ಯಾರಾದರೂ? ಅದರಿಂದ ಈಗ ಅಲ್ಲಿ ಪಾಪ ಚುನಾವಣೆಗೆ ಬಂದಿದ್ದಾರೆ, ಕೊನೆ ಚುನಾವಣೆ ಇದಾದಮೇಲೆ ಕೋಲಾರಕ್ಕೆ ಟಾಟಾ ಮಾಡ್ತಾರೆ, ಚುನಾವಣೆ ಆದಮೇಲೆ ಟಾಟಾ ಮಾಡ್ತಾರೆ ಹೋಯ್ತಾರೆ, ಅಷ್ಟೇ ತಾನೇ ಆಗೋದು. 5 ವರ್ಷ ಆಡಳಿತ ಮಾಡಿದ್ರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು, ಇಷ್ಟು ಛೇದ ಹುಡುಕಾಟ ಮಾಡುವಂಥ ಅವಶ್ಯಕತೆ ಅದು ಪಾಪ ಅವರು ಅವರು ಅದು ಅವ್ರಿಗೆ ಸೇರಿದ್ದು. ನಾನು ಅದ್ರ ಬಗ್ಗೆ ಲಘುವಾಗಿ ಮಾತಾಡಲ್ಲ. ಕೋಲಾರದಲ್ಲಿ ನಿಂತಿದ್ದಾರೆ, ನಮ್ಮ ಅಭ್ಯರ್ಥಿನೂ ಇದ್ದಾರೆ. ನಾನು ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕೆ ನಾನು ಹೋರಾಟ ನಾವು ಮಾಡಬೇಕು, ಅವ್ರು ಗೆಲ್ಲಕ್ಕೆ ಅವರು ಹೋರಾಟ ಮಾಡ್ಕೋತಾರೆ. ಅದರಿಂದ ಚುನಾವಣೆಗಳು ಅಂದಾಗ ಇಲ್ಲಿ ಯಾವುದೇ ರೀತಿಯ ಒಂದು ವ್ಯಾಮೋಹಗಳ ಪ್ರಶ್ನೆ ಇಲ್ಲ. ಇವತ್ತು ಕುರುಕ್ಷೇತ್ರದಲ್ಲಿ ಕೃಷ್ಣ ಏನು ಅರ್ಜುನನಿಗೆ ಹೇಳ್ತಾನೆ, ಅದೇ ನನ್ನ ಕೃಷ್ಣನ ಸಂದೇಶ ಏನಿದೆ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು, ನಮ್ಮ ಕರ್ಮ ನಾವು ಮಾಡಬೇಕು, ಕರ್ಮ ಮಾಡೋಣ, ಮುಂದೆ ಜನ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ನನಗೆ ಕೋಲಾರದಲ್ಲೂ ನಮ್ಮ ಅಭ್ಯರ್ಥಿ ಇವತ್ತು ಚುನಾವಣೆಯಲ್ಲಿ ಜನತೆಯ ಆಶೀರ್ವಾದದಲ್ಲಿ ಗೆಲ್ತೀವಿ. ಕೋಲಾರ ನನಗೇನು ಸಮಸ್ಯೆ ಇಲ್ಲ, ನಾನು ಅವ್ರು ಸೋಲ್ತಾರೋ ಗೆಲ್ತಾರೋ ನನಗೆ ಸಂಬಂಧ ಇಲ್ಲ, ನನ್ನ ಅಭ್ಯರ್ಥಿ ಗೆಲ್ಲಬೇಕಲ್ವಾ, ಅದಕ್ಕೆ ಕೋಲಾರ ಜಿಲ್ಲೆಯ ಜನತೆಯ ವಿಶ್ವಾಸ ಗಳಿಸಬೇಕು, ಆ ವಿಶ್ವಾಸ ಗಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. 100% ನನಗೆ ಸಂಪೂರ್ಣ ವಿಶ್ವಾಸ ಇದೆ.